ನಮ್ಮ ಎವರ್ ಗ್ರೀನ್ ದುಡ್ ಬೇಡ, ಕಲರ್ ಚೇಂಜ್ ಆಗಲ್ಲ. 24 ಕರೀಲ ಅಂದಿ ಸಂಗೀತಲ್ಲಿ ಅದೇ ಬಿಸಿಲು ಏನಾದ್ರೆ ಇದ್ರೆ ಟ್ಯಾನ್ ಆಗ್ತಿದ್ರೆ ಬಿಗ್ ಬಾಸ್ ಬೇಕಾದ್ರೆ ಶೆಲ್ಟರ್ ಇದೆ. ಬರೀ ದಿಗಿ ದಿಗಿ ಸರ್ ಇಲ್ವಾ? ಫೋನ್ ಅವ್ರ ಮೇಲೆ ಹೋದಾ ಸ್ವಲ್ಪ ಹೇಸ್ ಫುಲ್ ಮುನಿ ಯಾವೆಲ್ಲ ತೊಂದರೆ ಆಗುತ್ತೆ ಕಾಂಬಿನೇಷನ್ ಅಲ್ಲ ಫಿಂಗಲ್ ತಗೊಳ್ಳಿ ಬಂದ್ರೆ ಆಚೆ ಇದ್ದಾರಾ? ಎಲ್ಲಿ ಆಚೆ ಇದ್ದಾರೆ? ಚಾರ್ಲಿ ಪಾರ್ಟ್ ಟು ಮಾಡಿದ್ರೆ ಬಯಸ್ತಾ ಇದ್ದಾರೆ. ಇದು ಮಾರಿಗೋಲ್ಡ್ ಚಿತ್ರ ಅಂದಾಗ ನಮಗಿಲ್ಲಿ ಕಂಗೊಳಿಸುವಂತಹ ಪ್ರತಿಭೆಗಳು ನಮ್ಮ ಮಲೆನಾಡಿನ ಹೆಮ್ಮೆಯ ನಟ ದೂದ್ಬೇಡ ದಿಗತ್ ಪಂಚಾಲೆಯವರು. ಸರ್, ನಿಮ್ಮ ನುಡಿಗಳು ಮಾಧ್ಯಮ ಮಿತ್ರರಿಗೆ. ಎಲ್ರಿಗೂ ನಮಸ್ಕಾರ. ನನಗೆ ರಾಘವರ ಅದೇ ಅವ್ರು ಹೇಳಿದಾಗೆ ಒಂದು 12 ವರ್ಷದ ನಮ್ಮಿಬ್ಬರದ್ದು ಒಂದು ಗೆಳೆತನ ಇತ್ತು. ಅಂದರೆ ಒಂದು ಹೆಸರಾಂತ ನಿರ್ಮಾಪಕರು ಒಬ್ರು ಒಂದು ಸಿನಿಮಾನ ಮಾಡಬೇಕಾಗಿತ್ತು, ಇಬ್ಬರಿಗೂ ಅಡ್ವಾನ್ಸು ಬಂದಿತ್ತು, ಎಲ್ಲ ಆಗಿತ್ತು, ಆ ಕಥೆನೂ ಅದ್ಭುತವಾಗಿತ್ತು. ಬಟ್ ಏನಂದರೆ ಆಮೇಲೆ ಅದೇನೋ ಟೇಕ್ ಆಫೇ ಆಗಿಲ್ಲ. ಇವಾಗಲೂ ಬಹುಶಃ ಅವ್ರು ಮಾಡ್ಬೋದೇನೋ ನೆಕ್ಸ್ಟ್ ನಿಮ್ಮನ್ನೇ ಕರೆದು ಮಾರಿಗೋಲ್ಡ್ ಆದಮೇಲೆ. ಸೊ ಅದಾದ ನಂತರ ಸಾಕಷ್ಟು ಸಿನಿಮಾದಲ್ಲಿ ಇವರು ಕೋ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ, ಸ್ಕ್ರಿಪ್ಟ್ ಜೊತೆಗೆ ವರ್ಕ್ ಮಾಡಿದ್ದಾರೆ. ಸೊ ಅವಾಗ ಸಿಗ್ತಾ ಇದ್ವಿ. ಆಮೇಲೆ ಅದೇ ನಾವು ಮಾತಾಡ್ತಾ ಇದ್ವಿ, ಆವಾಗ ಎಲ್ಲ ಆಗೋಗಿತ್ತು. ಅಂದರೆ ಒಂದು ಅಡ್ವಾನ್ಸು ಬಂದಿತ್ತು, ಬಟ್ ಸಿನಿಮಾ ಟೇಕ್ ಆಫ್ ಆಗಿಲ್ಲ, ಒಂದು ಮಾಡಲೇಬೇಕು ಜೊತೆಗೆ ಅಂತೆಲ್ಲ ನಾವು ಮಾತಾಡ್ತಾ ಇದ್ದಾಗ ಕರೆಕ್ಟಾಗಿ ನಮ್ಮ ರಘುವರ್ಧನ್ ಸರ್ ಸಿಕ್ಕಿದ್ರು. ಈ ಮಾರಿಗೋಲ್ಡ್ ಕತೆ ನಾನು ಕೇಳಿದೆ, ಇಷ್ಟ ಆಯಿತು. ಸೊ ಫೈನಲಿ ಒಂದು 12 ವರ್ಷ ಆದಮೇಲೆ ಆದರೂ ಬೆಟರ್ ಲೇಟ್ ದೆನ್ ಎವರ್ ಅಂತ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಏಕೆಂದರೆ ನಾನು ಅವ್ರದ್ದು ಕತೆ ಒಂದೇ ಅಲ್ಲ, ಇನ್ನೂ ಒಂದು 5-6 ಕತೆಗಳನ್ನು ನನಗೆ ಹೇಳ್ತಾ ಇದ್ರು. ಅಂದರೆ ಈ ಥರದ್ದು ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ, ಆ ಥರ ಮಾಡಿದ್ದೀನಿ ಅಂತ. ಅದು ಎಲ್ಲದರಲ್ಲೂ ಏನೋ ಒಂದು ವಿಭಿನ್ನತೆ ಇತ್ತು, ಎಲ್ಲ ಒಂಥರ ವಿಶೇಷವಾಗಿತ್ತು. ಸೊ ಹಾಗಾಗಿ ನನಗೆ ಈ ಮಾರಿಗೋಲ್ಡನ್ನು ಮಾಡ್ತಾ ಇದ್ದಾಗಲೂ ಕೂಡ ನನಗೆ ಕತೆ ಇಷ್ಟ ಆಯಿತು. ಜೊತೆಗೆ ಕಾಸ್ಟಿಂಗ್ ಕ್ರೂ ಎಲ್ಲರೂ, ಅಂದರೆ ಯಶ್ ಶೆಟ್ಟಿ ಇರ್ಬೋದು, ಸಂಗೀತ ಶೃಂಗೇರಿಯವ್ರು ಇರ್ಬೋದು, ಆಮೇಲೆ ಕಾಕ್ರೋಚ್ ಸುದ್ದಿ, ಈ ಥರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನು ಈ ಸಿನಿಮಾದಲ್ಲಿ ಹಾಕಿದ್ದಾರೆ. ಸಂಪತ್ ಇರ್ಬೋದು, ಆಮೇಲೆ ವೀರ್ ಸಂಪತ್ ಅವ್ರ ಮ್ಯೂಸಿಕ್ ಇರ್ಬೋದು, ಚಂದ್ರು ಅವರ ಛಾಯಾಗ್ರಹಣ ಇರ್ಬೋದು. ಸೊ ಹೀಗೆ ಎಲ್ಲರದ್ದು ಅದ್ಭುತವಾಗಿ ಮೂಡ್ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂದರೆ ನಾವು ಮಾಡಿದವರು ಅದು ನಾವೇ ಹೊಗಳೋದು ಆಗಲ್ಲ, ಹೆಚ್ಚಾಗಲ್ಲ. ಅಂದರೆ ನೀವು ನೋಡಿ ಹೇಳಬೇಕು ಹೇಗಿದೆ ಅಂತ. ನಿಮ್ಮ ಟ್ರೈಲರ್ ಇಷ್ಟ ಆಗಿದ್ದರೆ ದಯವಿಟ್ಟು 4 ಜನಕ್ಕೆ ಹೇಳಿ, ನೋಡೋಕ್ಕೆ ಹೇಳಿ, ಆಮೇಲೆ ಶೇರ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸರ್, ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಸಿನಿಮಾ ಗೆದ್ದರೆ ಮತ್ತೆ ಹೆಚ್ಚೆಚ್ಚು ಸಿನಿಮಾ ನನ್ನ ಜೊತೆನೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಆ ಮಾತನ್ನು ಒಂದು ಉಳಿಸ್ಕೊಬೇಕು ನೀವು. ಥ್ಯಾಂಕ್ ಯು. ಇದು ಮಾರಿಗೋಲ್ಡ್ ಅಂದರೆ ಗೋಲ್ಡ್ ಅನ್ನು ಮಾರಿಬಿಡಿ ಅಂತ. ಸೊ ಆ ಥರ ಒಂದು ಮಾರಿಗೋಲ್ಡ್ ಇದು. ನೀವು ಬೇರೆ ಥರದಲ್ಲಿ ಅದನ್ನ ಡೈರೆಕ್ಟ್ ಹೌದು ಮಾರಿಗೋಲ್ಡ್ ಅಂದರೆ ಯೂಶ್ವಲಿ ನಮಗೇನು ಮಾರಿಗೋಲ್ಡ್ ಬಿಸ್ಕೆಟ್ ಅನ್ನೋದು ನೆನಪು ಬರುತ್ತೆ. ಆ್ಯಕ್ಚುಲಿ ಇದನ್ನು ಗೋಲ್ಡ್ ಬಿಸ್ಕೆಟ್ನ ಮಾರ ಕೊಟ್ಟವರ ಕತೆ. ಆಮೇಲೆ ಅದೇ ಆ ಮಾರ ಕೊಟ್ಟಾಗ ಅದೇ ಗೋಲ್ಡ್ ಹೆಂಗೆ ಅವರಿಗೆ ಮಾರಿಯಾಗಿ ಕಾಡುತ್ತೆ ಒಂದು 4 ಜನ ಸ್ನೇಹಿತರಿಗೆ. ಸೊ ಅದ್ರ ಮೇಲೆ ಇಡೀ ಸಿನಿಮಾ ನಿಂತಿದೆ. ಸೊ ಅದರಿಂದ ನಾವು ಅದು ಸೂಕ್ತವಾದ ಶೀರ್ಷಿಕೆ ಅಂತ ಮಾರಿಗೋಲ್ಡ್ ಅಂತ ಇದೆ.
ಸಿನಿಮಾ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ, ಮಾರ್ಚ್ ಸೆಕೆಂಡ್ ವೀಕ್ ಅಥವಾ ತರ್ಡ್ ವೀಕಲ್ಲಿ ಬಿಡುಗಡೆ ಆಗುತ್ತೆ. ಶೂಟಿಂಗ್ ಚಿತ್ರದುರ್ಗ, ಬೆಂಗಳೂರು ಮತ್ತು ಸಕಲೇಶ್ಪುರ. ಒಂದು 3 ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಮಾಡಿ ನಾವು. ಆಮೇಲೆ ಕೋವಿಡ್ ಆದಮೇಲೆ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಇಯರ್ ಆಯಿತು. ಸೊ ಅದಾದಮೇಲೆ ನಿಮಗೆ ಗೊತ್ತು, ನಾನು ಹೇಳಬೇಕಾಗಿಲ್ಲ ಇಂಡಸ್ಟ್ರಿ ಹೆಂಗಿದೆ ಅನ್ನೋದು. ಸೊ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಯಿತು, ಬಟ್ ಈಗ ದಿಸ್ ಇಸ್ ದ ರೈಟ್ ಟೈಮ್ ಅನಿಸ್ತಿದೆ. ಸೊ ಡಿಲೇ ಆದರೂ ನಾವು ಅದಕ್ಕೆ ಎಲ್ಲೂ ಅಂಡರ್ ಪ್ಲೇ ಮಾಡಿದ್ವಿ ಅಂದರೆ ಏನು ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ. ಯಾವಾಗ ನಾವು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಈ ಟೀಸರ್ ಮುಖಾಂತರ ನಾವು ಇವತ್ತಿಂದ ಪ್ರಚಾರ ಕಾರ್ಯ ಶುರು ಮಾಡ್ತಾ ಇದ್ದೀವಿ. ಸಂಗೀತ ಅವ್ರದ್ದು ಹೆಲ್ಪ್ ಆಗುತ್ತೆ, ನಮ್ಮ ದಿಗಂತ್ ಸರ್ ಇಂದನು. ಫೈನಲಿ ನಮಗೆ ಸಿನಿಮಾ ಕಂಟೆಂಟ್ ಇಂದ ಹೆಲ್ಪ್ ಆಗಬೇಕು. ಸೊ ಕಂಟೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸಂಗೀತ ಅವರು ಒಂದು ಸ್ವಲ್ಪ ಮಾತಾಡ್ತೀವಿ ಆಮೇಲೆ ಎಲ್ಲ ಕ್ವೆಶನ್. ಇಲ್ಲ ಇಲ್ಲ, ಮುಂಚೆನೇ ಮಾಡಿದ್ದೀವಿ, ಅದು 2 ವರ್ಷದಿಂದನೇ ನಾವು ಶೂಟ್ ಮಾಡಿದ್ವಿ. ಅದು ಕೋಇನ್ಸಿಡೆಂಟ್ ಎಲ್ಲ ಅದು. ಸೊ ಎಲ್ಲ ಡೈಲಾಗ್ಗಳು ಅಂದರೆ ಈ ಟೀಸರ್ ಕಟ್ ಮಾಡುವಾಗ ಅದು ಇಟ್ಕೊಂಡು ಮಾಡಿದ್ವಿ ನಾವು. ಸೊ ಎಲ್ಲ ಇರೋದು, ಯಾವುದು ನಾವು ರೀಶೂಟ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಆಮೇಲೆ ಎಲ್ಲರಿಗೂ ನಮಸ್ಕಾರ, ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮಿಂದ ನಾನು ಸುಮಾರಷ್ಟು ಫಿಲ್ಮಿಗೆ ಸಿಕ್ಕಾಪಡೆ ಪ್ರಮೋಷನ್ಸ್ ಆಗಿದೆ. ಆ್ಯಂಡ್ ನೀವಿಲ್ಲದೆ ನಮ್ಮ ಕನ್ನಡ ಸಿನಿಮಾಗೆ ಆ್ಯಕ್ಚುಲಿ ಫ್ಯೂಚರ್ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ನೀವು ಇದ್ದಿದ್ದಕ್ಕೆ ನಮ್ಮ ಪ್ರತಿ ಮೂವಿ ಕೂಡ ಹಿಟ್ ಆಗುತ್ತೆ, ಪ್ರತಿ ಜನರ ತನಕ ಮುಟ್ಟತ್ತೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಕೇಳ್ದಂಗೆ ಕ್ವಶನ್ ಕೇಳ್ದಂಗೆ, ಇವಾಗ ಏನಾದರೂ ಶೂಟ್ ಮಾಡಿದ್ರು ಅಂತ ಕೇಳಿದ್ರೆ, ಸೊ ಅಷ್ಟು ಫ್ಯೂಚರಿಸ್ಟಿಕ್ ಆಗಿ ಅವ್ರು ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಎಲ್ಲದೂ ಸಮಯಕ್ಕೆ ತಕ್ಕಂತೆ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಈ ಟೈಮಿಗೆ ಮೂವಿ ರಿಲೀಸ್ ಆಗಬೇಕಿತ್ತು, ಮೋಸ್ಟ್ಲಿ ಅದಕ್ಕೆ ಇಶ್ಯೂ ರಿಲೀಸ್ ಆಗಿರ್ಬೋದು ಅಂತ ಅನಿಸುತ್ತೆ. ಸೊ ಕೆಲವು ಡೈಲಾಗ್ಸ್ ಇದಾವೆ, ಅದು ನಂಗೂ ಅದೇ ಅನಿಸ್ತಿದ್ದು ಯಾವಾಗ ಅಂತ. ಬಿಕಾಸ್ ದಿಗಂತ್ ಸರ್ದೆ ಬೇರೆ ಟೈಮಲ್ಲಿ ಶೂಟ್ ಆಗಿರುತ್ತೆ, ನಮ್ಮದು ಸ್ಕ್ರೀನ್ ಸ್ಪೇಸ್ ಕೂಡ ಅವಾಗ ಶೇರ್ ಆಗಿಲ್ಲ. ಬಟ್ ಇದು ಫ್ಯೂಚರಿಸ್ಟಿಕ್ ಆಗಿ ಅನಿಸ್ತು ನನಗೆ. ಸಹಜವಾಗಿ ನನಗೆ ತಂಡ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಿದ್ರೆ, ಇಲ್ಲ ನಂದು ಕೆಲಸ ಮಾಡ್ತಿರ್ಬೇಕಿದ್ರೆ ಅಲ್ಲಿ ನಂಗೆ ತುಂಬ ಖುಷಿಯಾಗಿದ್ದೇನು ಅಂದರೆ, ಒಂದು ಒಳ್ಳೆ ವಾತಾವರಣ ತುಂಬ ಚೆನ್ನಾಗಿ ಫೀಲ್ ಮಾಡ್ತಿದ್ರು. ಆ್ಯಂಡ್ ಶೂಟ್ ಮಾಡ್ತಿರೋ ರೀತಿ ಕೂಡ ಕ್ರಿಸ್ಪ್ ಆಗಿ ತುಂಬ ಬೇಗ, ಅಂದರೆ ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡಿಕೊಂಡು ಅದಾದ್ಮೇಲೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಸ್ಪೆಷಲಿ ನನಗೆಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ್ದೆ ಏನು ಅಂದರೆ, ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ಕತೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರೀಮ್ ಇತ್ತು ದಿಗಂತ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಇಟ್ ಇಸ್ ಅ ಫ್ಯಾನ್ ಮೂಮೆಂಟ್ ನನಗೆ, ಸ್ಪೆಷಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿದ್ರೆ. ಸುಮಾರಷ್ಟು ಜಾಗದಲ್ಲಿ ನಂಗೆ ಕೇಳಿದ್ದಾರೆ ನನ್ನ ಆ್ಯಕ್ಚುಲಿ ಚೈಲ್ಡ್ಹುಡ್ ಕ್ರಶ್ ಯಾರಾಗಿದ್ರು ಅಂದರೆ, ಇದೆಲ್ಲ ಕೇಳಿದಾಗ ಸಿನಿಮಾ ಜಗತ್ತಲ್ಲಿ ಆ್ಯಕ್ಚುಲಿ ದಿಗಂತರಾಗಿದ್ದರು. ಅವ್ರಿಗೆ ನಾನು ಹೇಳಿದ್ದೀನಿ ಕೂಡ ಒಂದು ಸಾಂಗಲ್ಲಿ ಅಲ್ವಾ ಶೂಟ್ ಮಾಡ್ತಿರ್ಬೇಕಿದ್ರೆ. ಸೊ ಅವಾಗಲೇ ನಾನು ಹೇಳಿದೆ, ಸರ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ, ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಿರೋದು, ಆ ಸಾಂಗ್ ರೊಮ್ಯಾನ್ಸ್ ಮಾಡ್ತಿರ್ಬೇಕು. ಅದೇ ಅದು ನಂಗೆ ಗೊತ್ತಾಗಿಲ್ಲ. 2006 ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಮೇಬಿ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಸೊ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ. ಬಟ್ ಏನ್ ಗೊತ್ತಾ, ಇವಾಗ ಅಂದ್ರೆ ಆ ಏಜ್ ಡಿಫ್ರೆನ್ಸ್ ಅಂದ್ರೆ ಕಂಡು ತಗೊಳ್ಳೋ ಕಾಣಿಸಲ್ಲ, ಸ್ಪೆಷಲಿ ಮೂವಿಲಿ. ನಾನೇ ಅವ್ರಿಗಿಂತ ದೊಡ್ಡವರ ಕಾಣ್ತೀನಿ, ಬಿಕಾಸ್ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಸ್ಕಿನ್ ಎಷ್ಟು ಚೆನ್ನಾಗಿದೆ. ಸೊ ಎಕ್ಸಾಕ್ಟ್ಲಿ, ಸೊ ನಾನು ಹೇಳ್ದಂಗೆ ನಂಗೆ ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಇತ್ತು ಅದು ಸಾಂಗ್ ಶೂಟ್ ಮಾಡ್ತಿರ್ಬೇಕಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಸರ್ ನನ್ನ ಅಪ್ರೋಚ್ ಮಾಡಿದ್ದಕ್ಕೆ ಈ ಒಂದು ಅದ್ಭುತ ಸ್ಕ್ರಿಪ್ಟಿಗೆ. ಆ್ಯಂಡ್ ಟ್ರೇಲರ್ ಟೀಸರ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು, ಬಿಕಾಸ್ ಸಕ್ಕತ್ತಾಗಿ ಎಡಿಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಪೋರ್ಷನ್ಸ್ ಕೂಡ ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ತೋರಿಸಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ವಾಸ್ ಆಲ್ವೇಸ್, ನನಗೆ ಯಾವಾಗಲೂ ತುಂಬ ಸ್ವೀಟ್ ಆಗಿದ್ರು ಸೆಟ್ಟಲ್ಲಿ, ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಅಂದರೆ, ಜಾಸ್ತಿ ಕತೆಗಳೇ ಹೇಳ್ತಾ ಇದ್ರು ನನಗೆ. ಸೊ ನನ್ನ ಶೂಟ್ ಇಲ್ಲದೆ ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ, ಅವ್ರ ಹತ್ರ ಕಳೆದಿರುವಂಥ ಕ್ಷಣಗಳು ನಂಗೆ ತುಂಬ ನೆನಪಿದೆ. 3 ವರ್ಷ ಆದರೂ ಕೂಡ ಇಟ್ಸ್ ಸ್ಟಿಲ್ ಕ್ರಿಸ್ಪ್, ಆ್ಯಂಡ್ ಅವರನ್ನು ವೆಲ್ಕಮ್ ಮಾಡೋ ರೀತಿ ನಂಗೆ ತುಂಬ ಇಷ್ಟ, ಥ್ಯಾಂಕ್ ಯು ಸರ್. ಆ್ಯಂಡ್ ಚಂದ್ರು ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟ ತೋರಿಸೋದಕ್ಕೆ ಕ್ಯಾಮ್ರಾದ ಮುಂದೆ, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಆಗಿರೋದು ನಮ್ಮನ್ನ ಹೇಗೆ ತೋರಿಸ್ತಾರೆ ದೊಡ್ಡ ಸ್ಕ್ರೀನ್ ಮೇಲೆ ಅಂತ. ಪ್ರತಿ ಸಲ ನಂಗೆ ಅವ್ರ ಜೊತೆ ಕೆಲಸ ಮಾಡಬೇಕಿದ್ರೆ ಖುಷಿ ಏನಂದರೆ, ಮುಕ್ಕಿನ ಮನಸ್ಸು ಬಗ್ಗೆ ಅವ್ರು ಮಾತಾಡ್ತಿರ್ತಿದ್ರು. ಸೊ ನನ್ನ ಫೇವ್ರೆಟ್ ಫಿಲ್ಮ್ ಅದು, ಅದರಲ್ಲಿ ಆ ಸಾಂಗ್ ಶೂಟ್ ಮಾಡಿರೋದು, ಆ್ಯಂಡ್ ನನಗೂ ಕೂಡ ಅವರೇ ಸಾಂಗ್ ಶೂಟ್ ಮಾಡ್ತಿರೋದೇ ಅಂತ ಗೊತ್ತಾದಾಗ ತುಂಬ ಖುಷಿಯಾಗಿತ್ತು. ಸೊ ಸುಮಾರಷ್ಟು ಕನಸುಗಳು ನಂದು ನನಸಾಯಿತು ಈ ಸಿನಿಮಾದಿಂದ. ಸಪೋರ್ಟ್ ಮಾಡಿ, ಚೆನ್ನಾಗಿದೆ ಸಿನಿಮಾ, ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸಂಗೀತ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ವೇದಿಕೆ ಮೇಲೆ ನೆರೆದಿರುವಂಥ ಎಲ್ಲ ಸ್ನೇಹಿತರಿಗೂ. ಈ ಮಾರಿಗೋಲ್ಡ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋ ಮೇನ್ ಉದ್ದೇಶ ಅಂದರೆ ಗೆಳೆಯ ಯಶ್ ಶೆಟ್ಟಿ.
ಅವರೇ ನನ್ನ ರೆಫರ್ ಮಾಡಿರೋದು, ಅವ್ರನ್ನ ನೆನೆಸ್ಕೊಂತೀನಿ ಇವಾಗ. ಕೋವಿಡ್ ಟೈಮು 3 ತಿಂಗಳು ಊರಲ್ಲಿ ಇದ್ದೆ, ಹುಡುಗರ ಜೊತೆ ಬಲೆ ಹಾಕೊಂಡು ಮೀನು ಹಿಡಿತಾ ಇದ್ದೆ. ಆ ಟೈಮಲ್ಲಿ ಯಶ್ ಶೆಟ್ಟಿಗೆ ಕಾಲ್ ಬರುತ್ತೆ, ಶೆಟ್ರೆ ಹಿಂಗೊಂದು ಸಿನಿಮಾ ಇದೆ, ರಾಘವೇಂದ್ರ ನಾಯಕ್ ಅಂತ ಡೈರೆಕ್ಟ್ರು, ಚೆನ್ನಾಗಿದೆ ಕ್ಯಾರೆಕ್ಟ್ರು ಮಾಡಿ ಅಂತ. ನಾನೇನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನೆಕ್ಸ್ಟ್ ಕಟ್ ಮಾಡಿದ್ರೆ ಒಂದು 3 ದಿವಸ ಬಿಟ್ಟು ಕಾಕ್ರೋಚ್ ಸುದೀಪ್ ಫೋನ್ ಬರುತ್ತೆ, ಎಲ್ಲ ಹಳೆ ಸ್ನೇಹಿತರು, ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಲಿಗೆ ಎಂಟ್ರ್ ಆದವರು. ಪೇಮೆಂಟು ಸುದಿ ಮಾತಾಡ್ತಾರೆ, ಡೈರೆಕ್ಟ್ರು ಮಾತಾಡಿಲ್ಲ. ಇನ್ನೇನು ಶೂಟಿಂಗ್ 2 ದಿನ ಇದ್ದಾಗ ಡೈರೆಕ್ಟ್ರು ಕಾಲ್ ಮಾಡ್ತಾರೆ, ನಾನು ನಿಮ್ಮೂರವ್ರೆ ಅಂತ ಆವಾಗ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಆವಾಗ ಗೊತ್ತಾಗುತ್ತೆ ಇವರು ಕುಂದಾಪುರ ಭಾಗದವ್ರು ಅಂತ. ಅಂದಿಂದ ಇಲ್ಲಿವರೆಗೂ ಅದೇ ಸ್ನೇಹ. ನಾನು ಯಾವುದಾದ್ರೂ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ರಾಘು ಕಾಲ್ ಮಾಡ್ತೀನಿ. ನಮ್ಮ ರಘು ಸರ್ ಅವರು ಸ್ವಲ್ಪ ನೋಡಕ್ಕೆ ಸ್ವಲ್ಪ ಇವಾಗ ಅಂಕಲ್ ಥರ ಇದ್ದಾರೆ, ಬಟ್ ನಮ್ಮ ಜೊತೆಗೆಲ್ಲ ಸೇರಿದಾಗ ಪಕ್ಕ ಯಂಗ್ಸ್ಟರೆ, ಅಷ್ಟು ಸೋಷಿಯಲ್ ಆಗಿರ್ತಾರೆ. ಇಲ್ಲ ಇಲ್ಲ ಹಂಗೆ ನಾ ಅದಕ್ಕೆ ಹೇಳಿ ಸರ್, ನೀವು ಸರ್ ಇಲ್ಲ ಸಿಕ್ಕಿದಾಗೆಲ್ಲ ಅದು ಅಷ್ಟೇ ಎನರ್ಜೆಟಿಕ್ಕು, ನಮ್ಮ ಜೊತೆ ಅಷ್ಟು ನೀಟಾಗಿ ಮಿಂಗಲ್ ಆಗ್ತಾರೆ. ಎಲ್ಲರೂ ವಿಜಿ ಸರ್ ಆಗಲಿ, ವೀರ್ ಸರ್ ಆಗಲಿ, ಎಲ್ಲ ಸ್ನೇಹಿತರು, ರಘು ಆಗಲಿ, ನಾವೆಲ್ಲ ಡೈಲಿ ಸಿಗುವಂಥ ಸ್ನೇಹಿತರು. ತುಂಬ ಖುಷಿಯಾಗುತ್ತೆ ಮಾರಿಗೋಲ್ಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ. ದಿಗಂತ್ ಸರು, ಸಂಗೀತ ತುಂಬ ಕೋಆಪ್ರೇಟಿವು. ಫಸ್ಟ್ ಡೇನೇ ಯಾವುದೊಂದು ರೊಮ್ಯಾಂಟಿಕ್ ಸೀನ್ನ ಡೈರೆಕ್ಟ್ರು ಶೂಟ್ ಮಾಡಿದ್ದಾರೆ, ಏನು ಹೇಳಲೇ ಇಲ್ಲ, ಕರ್ಕೊಂಡೋಗಿ ನಿಲ್ಲಿಸಿ ಇದೇ ಮಾಡಿ ಅಂತ ಹೇಳ್ಬಿಟ್ಟು ನಾನೇ ಒಂದ್ಸತಿ ಗಲ್ಬಿಲಿ ಆಗಿಬಿಟ್ಟೆ. ಏನು ಡೈರೆಕ್ಟ್ರ್ ಕಥೆನೂ ಹೇಳಿಲ್ಲ ಏನಿಲ್ಲ, ತಗೊಂಡೋಗಿ ರೊಮ್ಯಾಂಟಿಕ್ ಸೀನ್ ಮಾಡಿಸ್ಬಿಟ್ರಲ್ಲ ಅಂತೇಳಿ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಕೂಡ, ನಾನು ಸಿನಿಮಾ ನೋಡಿದೆ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಹೀಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಮತ್ತು ರಾಘವೇಂದ್ರ ನಾಯಕ್ ಸರು ತುಂಬ ವರ್ಷಗಳಿಂದ ಸ್ನೇಹಿತರು. ಹಂಗೆ ನಾನು ಅಸೋಸಿಯೇಟ್ ಆಗಿದ್ದಾಗ, ಅವರು ಅಸೋಸಿಯೇಟ್ ಆಗಿದ್ದಾಗ ಒಂದು ಕಡೆ ಸೇರ್ಕೊಳ್ತಿದ್ವಿ, ಹಿಂಗೆ ನಂಬರ್ ತಿಂಡಿ ಹೋಟ್ಲು ಅಲ್ಲಿ ಇಲ್ಲಿ ಎಲ್ಲ ಸೇರಿಕೊಂಡು ಕಥೆಗಳು ಡಿಸ್ಕಸ್ ಮಾಡ್ತಾಯಿದ್ವಿ. ಪ್ರತಿ ಸರ್ತಿ ಡಿಸ್ಕಸ್ ಮಾಡುವಾಗ ನಾವು ಏನೋ ಒಂದು ಲೈನ್ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಿದ್ವಿ, ಬಟ್ ಅವರು ಕಥೆಗಳಲ್ಲಿ ಎಲ್ಲ ಕಥೆಗಳಲ್ಲೂ ಒಂದು ಡೀಟೇಲಿಂಗ್ ಇರ್ತಿತ್ತು, ಇಂಟರ್ವಲ್ ಬ್ಲಾಕ್ ಇರ್ತಿತ್ತು, ಒಂದು ಕ್ಲೈಮ್ಯಾಕ್ಸ್ ಕೂಡ ಇರ್ತಿತ್ತು. ನಾವು ನಮ್ಮ ಸರ್ಕಲ್ ಅದೇ ಅನ್ಕೊತೀವಿ, ಎಷ್ಟು ಡೀಟೇಲ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಇವ್ರ ಕಥೆಗಳು, ಇವ್ರ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಅವ್ರ ಬಗ್ಗೆ ನನಗೆ ಒಂದು ಅಭಿಮಾನ ಇತ್ತು. ಹೀಗೆ ನಾನು ಡೈಲಾಗ್ ರೈಟರ್ ಆದೆ. ಅದಾದಮೇಲೆ ಅವರು ಈ ಮೊದಲನೇ ಸಿನಿಮಾ ಏನು ಮಾಡೋಕ್ಕೆ ಹೊರಟಿದ್ರು, ಅವಾಗ ನನ್ನನ್ನು ಅಪ್ರೋಚ್ ಮಾಡಿದಾಗ ನನಗೆ ಮತ್ತೆ ಬರೆಯೋದಕ್ಕೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೊಂದು ಅವಕಾಶ ಸಿಕ್ತು. ಅದೇ ನೀವೆಲ್ಲ ಈಗ ಮಾತಾಡಿದಾಗೆ ಇದರಲ್ಲಿ ಡೈಲಾಗಿಗೆ ತುಂಬ ಸ್ಪೇಸ್ ಇದೆ, ಈ ಥರದೊಂದು ಸಿನಿಮಾ ಸಿಗೋದು ತುಂಬ ಕಷ್ಟ, ಯಾಕೆಂದರೆ ಡೈಲಾಗ್ ರೈಟ್ರಿಗೆ ಒಂದು ಜಾಗ ಇದೆ ಇಲ್ಲಿ. ಹೀರೋ ಕ್ಯಾರೆಕ್ಟ್ರ್ ಬಂದು ತುಂಬ ಎಂಥ ಎಮೋಷ್ನಲ್ ಪೀಕ್ ಪಾಯಿಂಟಲ್ಲಿ ಕೂಡ ಅವನು ಲಾಜಿಕ್ಸ್ ಮಾತಾಡ್ತಾನೆ, ಪ್ರಾಕ್ಟಿಕಲ್ ಆಗಿರ್ತಾನೆ, ಮತ್ತು ರಿಯಾಲಿಟಿ ಮಾತಾಡ್ತಾನೆ. ಸೊ ಹಂಗಾಗಿ ಇಲ್ಲಿ ಬಳಸಿರೋ ಎಲ್ಲ ಡೈಲಾಗ್ಸು ಮತ್ತು ಅದಕ್ಕೇನು ಮೆಟಾಫರು ಎಲ್ಲ ಏನಿದೆ, ಸಮಾಜದಲ್ಲಿ ಏನು ನಡೀತಾ ಇದೆ ಅದನ್ನೇ ಬಳಸಿರೋವಂಥದ್ದು. ಅದಕ್ಕೋಸ್ಕರ ಈಗ ಕೂಡ ಅದು ರಿಲೆವೆನ್ಸ್ ಇದೆ ಅಂತ ನಿಮ್ಮ ಮಾತುಗಳಿಂದ ನನಗೆ ವ್ಯಕ್ತವಾಗಿದ್ದು. ಸೊ ಆ ಪ್ರಯತ್ನ ನಾನು ಮಾಡಿದ್ದೀನಿ. ಯಾವುದನ್ನು ಒಂದು ಎಲ್ಲಿಂದನೋ ತಂದು ಉದಾಹರಣೆ ಏನು ಬಳಸಿದ್ದಲ್ಲ, ಇಲ್ಲೇನು ಸೊಸೈಟಿಲಿ ಏನು ನಡೀತಾ ಇದೆ ಆ ಫ್ಯಾಕ್ಟ್ಸ್ನ ಇಟ್ಕೊಂಡು ಡೈಲಾಗ್ ಪಾಯಿಂಟ್ ಮಾಡಿರುವಂಥದ್ದು. ನಿಜವಾಗ್ಲೂ ನನಗೆ ಈ ತಂಡದ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಅವಕಾಶ ಕೊಟ್ಟಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಮಾರಿಗೋಲ್ಡ್ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನೆಲ್ಲ ಮಾಧ್ಯಮ ಮಿತ್ರರು, ಹಿತೈಷಿಗಳು, ಸ್ನೇಹಿತರು, ಇವರೆಲ್ಲರಿಗೂ ಧನ್ಯವಾದಗಳು. ಇದು ನನ್ನ ಚೊಚ್ಚಲ ನಿರ್ದೇಶನದ ಸಿನಿಮಾ, ಹಾಗಾಗಿ ತಮ್ಮೆಲ್ಲರ ಸಹಕಾರ, ಹಾರೈಕೆ ಮತ್ತು ಪ್ರೀತಿ ನಮ್ಮ ಇಡೀ ಮಾರಿಗೋಲ್ಡ್ ಚಿತ್ರತಂಡದ ಮೇಲಿರಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಕೊಡ್ತಾ ಇದ್ದೀನಿ. ಸೊ ನಾನು ಕಳೆದ 20 ವರ್ಷಗಳಿಂದ ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ, ಅಂದರೆ ಸಿನಿಮಾ ಒಂದೇ ಅಲ್ಲ, ಜಾಹೀರಾತು ಮತ್ತು ಸಾಕಷ್ಟು ಕಾರ್ಪೊರೇಟ್ ಮತ್ತು ಡಾಕ್ಯುಮೆಂಟ್ರಿ ಫಿಲ್ಮ್ಗಳನ್ನು ನಿರ್ದೇಶನ ಮಾಡಿದ್ದೀನಿ. ಸೊ ಇದು ನನ್ನ ಮೊದಲ ಸಿನಿಮಾ. ಇದಕ್ಕೆ 3 ಜನರು ನಾನು ತುಂಬ ಪ್ರಮುಖವಾಗಿ ನೆನೆಸ್ಕೋತೀನಿ. ಒಂದು ವಿಜಯ ಭವನ್ಸಾಗರ್, ಮತ್ತು ನಮ್ಮ ನಿರ್ಮಾಪಕರು ರಘುವರ್ಧನ್, ಇನ್ನೊಂದು ನಮ್ಮ ದಿಗಂತ್ ಸರ್. ದಿಗಂತ್ ಸರ್ ನಾವು ಒಂದು 12 ವರ್ಷಗಳಿಂದ ಸ್ನೇಹಿತರು. ಸೊ ಬಹಳ ಹಿಂದಿನೇ ಒಂದು ಪ್ರಾಜೆಕ್ಟ್ಗಳು ಮಾಡಬೇಕಿತ್ತು, ಅದು ಸಾಧ್ಯವಾಗಿಲ್ಲ, ಬಟ್ ಮಾರಿಗೋಲ್ಡ್ ಮುಖಾಂತರ ಅದು ನೆರವೇರಿದೆ. ಸೊ ಸಂಗೀತ ಶೃಂಗೇರಿ, ಸೊ ಥ್ಯಾಂಕ್ ಯು. ಸೊ ಜೊತೆಗೆ ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ಭಾಳಷ್ಟು ಕಲಾವಿದರು ಮತ್ತು ತಂತ್ರಜ್ಞರು ನನ್ನ ಸ್ನೇಹಿತರೆ. ಅಂದರೆ ಕಳೆದ 20 ವರ್ಷ ನಾವು ಜೊತೆಲಿ ವರ್ಕ್ ಮಾಡಿದ್ದೀವಿ, ಅವ್ರು ನನ್ನ ಜೊತೆ ವರ್ಕ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀವಿ. ಸೊ ಎಲ್ಲ ಸ್ನೇಹಿತರೆ ಇಲ್ಲಿ ಇರೋದು, ಯಾಕಂದರೆ ನಮ್ಮ ಕ್ಯಾಮ್ರಾಮನ್ ಚಂದ್ರಶೇಖರ್ ಇರ್ಬೋದು, ಡೈರೆಕ್ಟರ್ ರಘುನಾಡಿ ಹುಳಿ, ಮತ್ತು ಕೆಲವು ಆರ್ಟಿಸ್ಟ್ ನಮ್ಮ ಯಶ್ ಶೆಟ್ಟಿ ಬಂದಿಲ್ಲ, ಪಾಪ ಅವರಿಗೆ ಒಂದು ನಿನ್ನೆ
ಕೆಡಿ ಚಿತ್ರೀಕರಣದಲ್ಲಿ ಸಣ್ಣ ಆಕ್ಸಿಡೆಂಟ್ ಆಗಿದೆ, ಸೊ ಇಲ್ಲಾಂದ್ರೆ ಅವ್ರು ಬರ್ತಾ ಇದ್ರು. ನಮ್ಮ ಸಂಪತ್ ಕುಮಾರು, ವಜರಂಗ್ ಶೆಟ್ಟಿ ಬಂದಿದ್ದಾರೆ. ಸೊ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು, ನಮ್ಮ ಸ್ನೇಹಿತರು, ಎಲ್ಲರ ಸಹಕಾರದಿಂದ ಈ ಸಿನಿಮಾ ಆಗಿದೆ. ಸೊ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ಸೊ ಮತ್ತೆ ನಾವು ಸಿಗ್ತಾ ಇರೋಣ. ಇನ್ನು ಟ್ರೈಲರ್ ಲಾಂಚ್ ಇದೆ, ಆಮೇಲೆ ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ಇದೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ರಾಘವೇಂದ್ರ ನಾಯಕ್ ನಾನು 15 ವರ್ಷ ಹಾಡೇ ಸ್ನೇಹಿತರು. ನಮ್ಮ ಕಾರಂಜಿ ಚಿತ್ರದ ಹಾಡು ಕೇಳಿಯವರು ತುಂಬ, ಆವಾಗಿ ನಮ್ಮ ಗೆಳೆತನ ಶುರುವಾಗಿದ್ದು. ಅದನಂತರ ನಾವು ಜೊತೆಲೊಂದು ತುಂಬ ದೊಡ್ಡ ಬ್ಯಾನರ್ ಸಿನಿಮಾ ಮಾಡಬೇಕಾಗಿತ್ತು, ಕಾರಣಗಳಿಂದ ಆಗಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾನರ್ ಆಫ್ ಕನ್ನಡ ಇಂಡಸ್ಟ್ರಿದು, ಅದರಲ್ಲಿ ದಿನದ ಸರ್ ಇದ್ದರು, ಕಾರಣಾಂತರ ಆಗಿಲ್ಲ. ಅದಾದ ನಂತರ ನಾವು ಜೊತೆಯಲ್ಲಿ ಮತ್ತೆ 10 ವರ್ಷ ಬೇಕಾಯಿತು. ಬಟ್ ಎಲ್ಲಕ್ಕಿಂತ ವಿಶೇಷವಾಗಿ ಹೇಳಿದ್ರೆ ರಘು ಸರ್, ರಘುವರ್ಧನ್ ಸರ್ ಬಗ್ಗೆ. ಒಬ್ಬ ನಿರ್ದೇಶಕನಾಗಿ ತಾನು ನಿರ್ದೇಶನ ಮಾಡಬೇಕನ್ನೋ ಸಿನಿಮಾ ಇನ್ನೊಬ್ಬ ಹೊಸ ನಿರ್ದೇಶಕರಿಗೆ ಕೊಟ್ಟಿದ್ದು ದೊಡ್ಡ ಗುಣ ಇದು. ಧನ್ಯವಾದಗಳು ಸರ್, ಯಾಕಂದರೆ ಇದೆಲ್ಲ ತುಂಬ ಅಪರೂಪ. ತಾನು ಮಾಡ್ಬೇಕಂತ ಕರೆದಿದ್ದು ಅವರು ರಾಘವೇಂದ್ರ ನಾಯಕ್ ಅವ್ರಿಗೆ ಕೊಟ್ಟರು. ರಾಘವೇಂದ್ರ ನಾಯಕ್ ನಾನು ಇಂಡಸ್ಟ್ರಿಯಲ್ಲಿ 15 ವರ್ಷದ ಬಂದು ರಾಘವೇಂದ್ರ ನಾಯಕ್ ಹತ್ರ ಕಥೆಗಳು ಎಷ್ಟು ಚೆನ್ನಾಗಿ ಕಥೆಗಳಿದೆ ಅಂತ ನಾನಂತೂ ಬೇರೆ ಯಾರು ಡೈರೆಕ್ಟರ್ಗಳ ಹತ್ರ ನೋಡಿಲ್ಲ. ಒಂದು 6 ಕಥೆಗಳಿದೆ, ಅದ್ಭುತ ಕಥೆಗಳಿದೆ. ಅದು ಫಸ್ಟ್ ಕಥೆ ಬರ್ತದೆ ಸ್ಕ್ರೀನ್ ಮೇಲೆ. ತುಂಬ ವಂಡರ್ಫುಲ್ ಸಿನಿಮಾ ಇದೆ. ಯೂಶ್ವಲಿ ನಾವು ಮಾಡ್ತೀವಿ ಪಿಕ್ಚರ್ಗಳು, ಈ ಪಿಕ್ಚರ್ಗಳು ಬಂದು 2 ಹಾಡುಗಳಿದೆ, ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಪಾರ್ಟೆಂಟ್ ಇದೆ ಸಿನಿಮಾದಲ್ಲಿ. ಒಂದು ಥ್ರಿಲ್ಲರ್ ಮೂವಿ ಇದೆ, ನೀವು ನೋಡಿದಾಗ ಗೊತ್ತಾಗುತ್ತೆ. ಡೈಲಾಗ್ಸ್ ಕೂಡ ರಘು ನಿಡುವಳಿ ಅವರು ಡೈಲಾಗ್ಸು ಅನದರ್ ಹೀರೋ ಆಫ್ ದ ಮೂವಿ ಅಂತ ಅದ್ಭುತ ಡೈಲಾಗ್ ಬರೆದಿದ್ದಾರೆ ರಘು ಅವರು. ಸಿನಿಮಾ ವರ್ಕ್ ಆಗಿಬಿಟ್ರೆ ದಿಗಂತ್ ವಿಲ್ ಬಿಕಮ್ ಎ ಬಿಗ್ ಸ್ಟಾರ್ ವಿತ್ ಆಕ್ಷನ್ ಹೀರೋ, ಕಮರ್ಷಿಯಲ್ ದೊಡ್ಡ ಹೀರೋ ಆಗ್ತಾರೆ ದಿಗಂತ್ ಅವರು. ಅವ್ರ ಲುಕ್ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಡೆಫಿನೆಟ್ಲಿ ಲುಕ್ ಬೇರೆ ಇದೆ. ಇಲ್ಲಿವರೆಗೆ ಅವ್ರು ಮಾಡಿದ ಸಿನಿಮಾಗಳ ತೂಕನೇ ಬೇರೆ, ಈ ಒಂದು ಸಿನಿಮಾ ತೂಕನೇ ಬೇರೆ. ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಲೈಫ್ ಆಗುತ್ತೆ. ಈ ಸಿನಿಮಾ ಮೇಲೆ ತುಂಬ ಹೋಪ್ ಇದೆ ನಮಗೆಲ್ಲರಿಗೂ. ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದೆ, ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ಸ್ ಆಗಲಿ, ಮತ್ತು ಮೇಕಿಂಗ್ ಆಗಲಿ, ತುಂಬ ಎಲ್ಲ ತುಂಬ ಒಂದು ಚೆನ್ನಾಗಿದೆ. ಈ ಸಿನಿಮಾದಲ್ಲಿ 2 ಹಾಡಲ್ಲಿ ಒಂದು ಯುವರಾಜ್ ಸರ್ ಬರೆದಿದ್ದಾರೆ, ಒಂದು ಯುವರಾಜ್ ಭಟ್ ಅವರು ಒಂದು ಹಾಡು ಬರೆದಿದ್ದಾರೆ, ಮತ್ತು ವಿಜಯ್ ಭರಮಸಾಗರ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಮತ್ತು ಕವಿರಾಜ್ ಅವರು ಒಂದು ಹಾಡು ಬರೆದಿದೆ. ಟೋಟಲ್ 3 ಹಾಡುಗಳಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಜೊತೆಲಿ ಮಾಡಿದ್ದೀನಿ. ತಮ್ಮೆಲ್ಲರ ಸಹಕಾರ ಇರಲಿ. ಒಂದು ಗೆಲುವಿನ ಒಂದು ಆಶಾ ಕಿರಣ ಇದೆ, ನೋಡೋಣ. ಧನ್ಯವಾದಗಳು. ನಾನು ಸರಳವಾಗಿ 2 ಸಾಲುಗಳಲ್ಲಿ ನನ್ನ ಪರಿಚಯನ ಕೊಡುತ್ತೇನೆ. ಯಾಕಂದರೆ ಸಿನಿಮಾ ರಂಗದಲ್ಲಿ ಭಾಳಷ್ಟು ದಿನ ನಾನು ನಡೆದಾಡಿದ್ದೀನಿ. ಈಗ ತಲೆಮಾರುಗಳ ಬದಲಾಗಿದೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇರಲಿಲ್ಲ, ಹಿಂದೆ ನೆಗೆಟಿವ್ ಕಾಲದಲ್ಲಿ ಇತ್ತು. ನೆಗೆಟಿವ್ ಕಾಲದಿಂದ ಈಗ ಸೋಷಿಯಲ್ ಮೀಡಿಯಾದವರೆಗೂ ಕೂಡ ನಡ್ಕೊಂಡು ಬರ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ಲಿ ಇನ್ನೂ ನಾವು ಪ್ರೀತಿಯಿಂದ ಜೀವತ್ವಾಗಿ ಉಳ್ಕೊಂಡಿದ್ದೀವಿ. ಸೊ ಹಾಗಾಗಿ ನನ್ನ ಸಣ್ಣ ಒಂದು ಪರಿಚಯ. ಮೊಟ್ಟ ಮೊದಲಿಗೆ ನನ್ನದು ಸಿನಿಮಾ ಬಂದು ತಿಮ್ರಾಯಿ ಅಂತ ಹೇಳ್ಬಿಟ್ಟು ಸಾಧು ಕೋಕಿಲನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. 2 ಸಿನಿಮಾ ಸಿ ಪಿ ಯೋಗೀಶ್ವರ ಅವರು, ಕೌಶಲ್ಯ, ಬದ್ರಿ ಸಿನಿಮಾ. 3 ಗುಣವಂತ, ಪ್ರೇಮ ಮತ್ತು ರೇಖಾ ಅವರು ಮಾಡಿದ್ದಂಥದ್ದು. 4 ಮಿಸ್ಟರ್ ಹೆಲ್ಲಲ್ಲಿ, ಅದು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿದ್ದೆ. ಈಗ ಇದು ಮಾರಿಗೋಲ್ಡ್ ಬಂದು ನಿರ್ಮಾಣ ಮಾಡಿದ್ದೆ. ನಿರ್ಮಾಣ ಮಾಡುವಂಥ ಉತ್ಸಾಹ ಇತ್ತು, ಆದರೆ ನಿರ್ಮಾಣದ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿತ್ತು. ಆದರೂ ಕೂಡ ಏನಕ್ಕೆ ನಾನು ಕೈ ಹಾಕ್ತೆ ಅಂತ ಹೇಳಬೇಕು ಅಂದರೆ, ಕಾರಣ ಕತೆ. ನಿರ್ದೇಶಕರು ಮಾಡ್ಕೊಂಡಿರೋಂಥ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದರು. ನಾನು ಕತೆ ಹುಡುಕಾಟದಲ್ಲಿದ್ದೆ. ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಕತೆ ಹುಡುಕಾಟದಲ್ಲಿದ್ದೆ. ಬೇರೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ನಂದು, ವಿನಯ್ ರಾಜ್ಕುಮಾರ್ ಮತ್ತು ಅರ್ಜುನ್ ಜನ್ಯ ಕಾಂಬಿನೇಷನಲ್ಲಿ ಯುವಕಿ ಹೆಸರಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ. ಅದು ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಿತ್ತು. ಮತ್ತೊಂದು ಸಿನಿಮಾ ಮಾಡೋಣ ಅಂತ ಕತೆ ಹುಡುಕಾಟದಲ್ಲಿದ್ದಾಗ ನನ್ನ ವಿಜಯ್ ಬ್ರಹ್ಮ ಸಾಗರ್ ಅವರ ಜೊತೆಯಲ್ಲಿ ನಮ್ಮ ರಾಘವೇಂದ್ರ ನಾಯಕ್ ಅವರು ನನ್ನ ಆಫೀಸಿಗೆ ಕತೆ ಹೇಳಿದ್ದಂತು. ಸರ್, ಕತೆ ಹುಡುಕಾಟದಲ್ಲಿದ್ದೀರಿ ಅಂತೆ, ನನ್ನ ಹತ್ರ ಒಂದು ಕತೆ ಇದೆ, ಕೇಳ್ತೀರಾ ಅಂತ. ಸರಿ, ಆಯ್ತು ಹೇಳಿ ಅಂತ ಹೇಳಿದೆ. ಕತೆ ಹೇಳಿದ್ರು. ಕತೆ ನರೇಟ್ ಮಾಡಿದಾಗ ನನಗೆ ಸಿನಿಮಾ ನೋಡಿದಾಗ ಆಗೋಯಿತು. ಪಕ್ಕಾ ಪ್ಲ್ಯಾನಲ್ಲಿದ್ದರು, ತುಂಬ ಪ್ರಿಪ್ರೇಷನ್ ಆಗಿ ಬಂದಿದ್ದರು ಕೂಡ. ಕಡೆಗೆ ಪಾತ್ರಗಳ ಪೋಷಣೆ ಹೇಗೆ, ಪಾತ್ರಗಳು ಏನು ಮಾತಾಡುತ್ತೆ, ಕತೆಯ ಹಿನ್ನೆಲೆ ಏನು, ಕತೆ ಹೇಗೆ ಸಾಗುತ್ತೆ, ಕತೆ ಎಲ್ಲ ತಲೆಮಾರುಗಳಿಗೂ ಇಷ್ಟ ಆಗುತ್ತಾ, ಆಗುತ್ತೆ. ಆ ಒಂದು ಜಾನರಲ್ಲಿ ಅವ್ರು ಮಾಡಿರುವಂಥ ಕತೆ ನನಗೆ ಭಾಳ ಇಷ್ಟ ಆಗೋಯಿತು. ಸರಿ, ಕತೆ ಹೇಳಾದ್ಮೇಲೆ, ಸರಿ ಕತೆ ಓಕೆನಾ ಸರ್ ಅಂದರು. ಕತೆ ಓಕೆ, ಆದರೆ ನಿರ್ದೇಶಕರು ಓಕೆ ಆಗಬೇಕಲ್ಲ ಅಂದೆ. ಯಾಕೆ ಸರ್, ನೀವೇ ಅಲ್ವಾ ಅಂದರು. ನಾನಲ್ಲ, ನೀವು ಅಂತ ಹೇಳಿದ್ವಿ. ಯಾಕಂದರೆ
ಆ ತೆರೆ ಮೇಲೆ ತರಬೇಕಾದ್ರೆ ನಾನು ಅಷ್ಟಕ್ಕೆ ಚೆನ್ನಾಗಿ ತರ್ತೀನೋ ಇಲ್ಲೋ ಅಂತ ನನಗೆ ಒಂದು ಅನುಮಾನ ಆಯಿತು. ಕತೆ ಬರೆದಿರೋ ಅಂತ ಆತರ ಏನಿದ್ದಾನೆ ಅವನಿಗೆ ಒಂದು ವಿಷನ್ ಇರುತ್ತೆ, ಒಂದು ಕಲ್ಪನೆ ಇರುತ್ತೆ, ಪಾತ್ರಗಳ ಪೋಷಣೆ ಇರುತ್ತೆ. ಆ ಕಥೆಯನ್ನು ಒಂದು ಕಾಮನ್ ಬಿಲ್ ಆಗಿ ಕಟ್ಕೊಂಡು ಬಂದಿದ್ರು ಅವರು. ಹಾಗಾಗಿ ಬೇಡ ಸರ್, ಒಂದು ಕೆಲಸ ಮಾಡೋಣ, ನಾನು ನಿರ್ಮಾಣ ಮಾಡ್ತೀನಿ ಈ ಕಥೆಯನ್ನು, ನೀವು ನಿರ್ದೇಶನ ಮಾಡಿ ಅಂತ ಹೇಳಿದೆ. ಶಾಕ್ ಆಯಿತು ಅವರಿಗೆ. ಹೇಗೆ ಸರ್, ಯಾಕಂದರೆ ನಾನು ಪ್ರೊಡ್ಯೂಸರ್ ಆಗೋದಕ್ಕೆ ಸಾಧ್ಯನಾ ಅಂತ ಅವರಿಗೆ ಒಂದು ಸಣ್ಣ ಸುಳಿವು ಎಲ್ಲೋ ತಲೆಯಲ್ಲಿ. ಹೇಗೆ ಸಾಧ್ಯನಾ, ನಿರ್ಮಾಣ ಮಾಡೋದಕ್ಕೆ ಸಾಧ್ಯನಾ, ನನ್ನ ಮೊಟ್ಟ ಮೊದಲಿಗೆ ನಿರ್ದೇಶನ, ನಾನು ಕೈ ಹಾಕ್ಬಿಟ್ಟು ಚಿತ್ರ ಮಾಡುವಾಗ ಎಲ್ಲಾದರೂ ಇವ್ರು ನಿಲ್ಲಿಸ್ಬಿಟ್ಟೆ, ನನ್ನ ಕ್ಯಾರಿಯರ್ ಹಾಳಾಗುತ್ತಲ್ಲ, ಭಯ ಇದ್ದೇ ಇರುತ್ತೆ. ಒಬ್ಬ ಡೈರೆಕ್ಟ್ ಆಗಬೇಕು ಅಂತ ಪ್ರಯತ್ನದಲ್ಲಿದ್ದಾಗ ನಿರ್ಮಾಪಕ ಚಿತ್ರ ನಿರ್ಮಾಣ ಮಾಡುವಾಗ ಸಂಪೂರ್ಣವಾಗಿ ಮಾಡ್ತಾನ, ನನಗೆ ಬೇಕಾಗಿರೋಂಥದ್ದನ್ನೆಲ್ಲ ಒದಗಿಸ್ತಾನ, ಈ ಗೊಂದಲದಲ್ಲಿ ರಾಘವೇಂದ್ರ ನಾಯ್ಕ ಅವರು ಒಂದು 15 ದಿವಸ ಒದ್ದಾಡ್ತಾ ಇದ್ರು. ಕಡೆಗೆ ಹೇಳಿದೆ, ಇಲ್ಲಪ್ಪ ನಾನು ಸಿನಿಮಾ ಸಂಪೂರ್ಣವಾಗಿ ನಿರ್ಮಾಣ ಮಾಡ್ತೀನಿ, ನಿಮಗೇನೆಲ್ಲ ಬೇಕು ಅದನ್ನೆಲ್ಲ ನಾನು ಒದಗಿಸ್ತೀನಿ, ನೀವು ಸಿನಿಮಾ ಮಾಡಿ ಅಂತ ಧೈರ್ಯ ಕೊಟ್ಟೆ. ನಮ್ಮ ವಿಜಯ ಭರಮಸಾಗರ್ ಕೂಡ ಇಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಬೆನ್ನನ್ನು ತಟ್ಟಿದ್ರು. ಅವತ್ತು ಮಾರಿಗೋಲ್ಡ್ ಕಥೆಯ ಕೆಲಸ ಕಾರ್ಯಗಳು ಶುರು ಆದಾಗ ನಾವು ಚಿತ್ರೀಕರಣಕ್ಕೆ ಹೋದಾಗ, ಚಿತ್ರೀಕರಣ ಮುಗಿಸಿ ಫಸ್ಟ್ ಕಾಪಿ ಬಂದಾಗ ಎಲ್ಲೋ ಯಾರನ್ನೂ ಕೂಡ ನಾವು ಒಂದು ಕ್ಷಣ ನಿಂದಿಸಲಿಲ್ಲ, ಒಬ್ರಿಗೊಬ್ಬರು ಯಾವತ್ತೂ ಯಾರು ಕಿತ್ತಾಡ್ಕೊಂಡಿಲ್ಲ. ಇಡೀ ಚಿತ್ರತಂಡದಲ್ಲಿ ಸಿನಿಮಾದ ನಿರ್ಮಾಣದ ಕೊನೆಯ ಹಂತದವರೆಗೂ ಕೂಡ ಒಂದು ಕೌಟುಂಬಿಕ ಹಬ್ಬದ ವಾತಾವರಣ ನಾವು ಕಾಪಾಡ್ಕೊಂಡು ಬಂದು, ದಿಗಂತವರಾಗಲಿ ನಮ್ಮ ಸಂಗೀತವರಾಗಲಿ ನಾನು ಯಾವತ್ತೂ ಹುಡುಕಾಡಲಿಲ್ಲ. ಇದು ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಯಾಕಂದರೆ ನನ್ನನ್ನು ಯಾವತ್ತೂ ಕಾಯಿಸಲಿಲ್ಲ. ಅವರು ಭಾಳ ಕೋಆಪರೇಟ್ ಮಾಡಿದ್ರು. ಈ ಚಿತ್ರದ ನಿರ್ಮಾಣದಲ್ಲಿ ಅವರ ಪಾತ್ರ ಬಾಳಿಸಿದೆ ಸದಾ. ಈ ಚಿತ್ರದಲ್ಲಿ ಅವರು ಬಿಡುಗಡೆ ಆಗೋವರೆಗೂ ಈ ಚಿತ್ರದಲ್ಲಿ ನನಗೆ ಏನು ಸಹಕಾರ ನೀಡಿದಾರೋ ಅದನ್ನು ನಾನು ಸದಾ ನೆನೆಸ್ಕೊಳ್ತಾ ಇರ್ತೀನಿ. ಮಾರಿಗೋಲ್ಡ್ ಒಂದು ಉತ್ತಮವಾದ ಚಿತ್ರ. ಒಬ್ಬ ತಂತ್ರಜ್ಞನಾಗಿ ನಾನು ಈ ಒಳ್ಳೆಯ ಒಂದು ಸಿನಿಮಾವನ್ನು ಮಾಡಿರೋದಕ್ಕೆ ಭಾಳ ಖುಷಿ ಇದೆ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಬೇಕು. ಮೊದಲು ಮಗು ಅಳ್ತಾ ಇತ್ತು ಅಂದರೆ ತಾಯಿ ಲಾರಿ ಹಾಡು ಮಲಗಿಸ್ತಾಳೆ, ಹಸುವಾದರೆ ಚಂದ್ರನ ನೋಡ್ಬಿಟ್ಟು ಊಟ ಮಾಡಿಸ್ತಾಳೆ, ಆದರೆ ಇವತ್ತು ಮೊಬೈಲ್ ಕೊಟ್ಟ ಮಗು ಊಟ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಖಂಡಿತ ಅತ್ಯಗತ್ಯ. ಈ ಸಿನಿಮಾದ ಯಶಸ್ವಿಗೆ ನೀವು ಕಾರಣಕರ್ತರಾಗಬೇಕು. ನನ್ನ ವೇದಿಕೆಯ ಎಲ್ಲ ನನ್ನ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಚಿತ್ರದ ನಿರ್ಮಾಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಒಬ್ಬರು ಸಹಕಾರ ಕೊಟ್ಟಂಥವರು ನಮ್ಮ ಉದಯ ಶಂಕರ್ ಸರ್ ಅವರು. ತಾಯಿ ದಯವಿಟ್ಟು ಒಂಚೂರು ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್. ಇವರು ನಿವೃತ್ತ ಮುಖ್ಯ ಇಂಜಿನಿಯರ್ ಮತ್ತು ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿಯ ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ಈಗ ಮಿನಿಸ್ಟರ್ ಮಾದೇವಪ್ಪ ಅವರಿಗೆ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಗೋಪ ಸಹ ನಾನು ಒಂದು ಸಂಸ್ಥೆಯ ಮೂಲಕ ಅವರು ನಿರಾಶ್ರಿತರಿಗೆ, ಸಾವಿರಾರು ಅನಾಥರಿಗೆ, ಅಂಗವಿಕಲರಿಗೆ, ಅನಾಥರಿಗೆ ಸಾಮಾಜಿಕ ಮುಖಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ವೇದಿಕೆಯ ಮೂಲಕ ನಾನು ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗುರು ದೇಶಪಾಂಡೆ ಸರ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ರಾಘವೇಂದ್ರ ನಾಯಕ್ ಅವರು ನನ್ನ ಜೊತೆ ವರ್ಕ್ ಮಾಡ್ತಾಯಿದ್ರು ಜಾನ್ ಜಾನಿ ಜನಾರ್ದನ್ ಟೈಮಿಂದ ನನಗೆ ಗೊತ್ತವರು. ಅದರಲ್ಲಿ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದರು. ಅದಾದಮೇಲೆ ತುಂಬ ಗ್ಯಾಪ್ ಆದಾಗ ಯಾರೋ ಸ್ನೇಹಿತರು ಹೇಳಿದರು, ಸ್ಕ್ರಿಪ್ಟ್ ನಾಲೆಜ್ ತುಂಬ ಚೆನ್ನಾಗಿದೆ ರಾಘುಗೆ, ನೀವು ಒಂದ್ಸತಿ ಮೀಟ್ ಮಾಡಿ ಅವ್ರನ್ನ ಅಂತ ಹೇಳಿದಾಗ ಒಂದು ರೀಯೂನಿಯನ್ ಆಗಿ ರಾಘು ನನ್ನ ಹತ್ರ ಬಂದು ಜಾಯ್ನ್ ಆದರು. ನನ್ನ ಜೊತೆಗೆ ನಾನು ನೆಕ್ಸ್ಟ್ ಒಂದು ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಆ ಸಿನಿಮಾಗೆ ಅವರು ಸ್ಟೋರಿ ಸ್ಕ್ರೀನ್ ಪ್ಲೇ ಬರಿತಾ ಇದ್ದಾರೆ. ಅದರದ್ದು ಮೂಲಕ ನಮ್ಮ ಈ ಒಂದು ಜರ್ನಿ ಸ್ಟಾರ್ಟ್ ಆಗಿ ಇವಾಗ ಮಾರಿಗೋಲ್ಡ್ವರೆಗೂ ಬಂದಿದ್ದೆ. ರಾಘು ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಪ್ರಕಾರ ಸ್ಕ್ರೀನ್ ಪ್ಲೇ ರೈಟರ್ಸ್, ಕತೆ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ, ಆದರೆ ನಿಜವಾಗ್ಲೂ ಸ್ಕ್ರೀನ್ ಪ್ಲೇ ರೈಟರ್ಸು ಕನ್ನಡ ಇಂಡಸ್ಟ್ರಿಗೆ ತುಂಬ ಕಮ್ಮಿ ಇದ್ದಾರೆ ಇವಾಗ. ಅಂದರೆ ಅವ್ರನ್ನ ಬೆಳೆಸೋ ಕಡೆಗೆ ಹೆಚ್ಚು ನಾವು ಗಮನ ಕೊಡಲಿಲ್ವಾ, ಇಲ್ಲ ಅಂದರೆ ಪ್ರೊಡ್ಯೂಸರ್ಸ್ ಹೆಚ್ಚು ಅವ್ರಿಗೆ ಪೇಮೆಂಟು ವಿಷಯದಲ್ಲೋ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ ಅಂತ ಗೊತ್ತಿಲ್ಲ. ಆದ್ದರಿಂದ ಸ್ಕ್ರೀನ್ ಪ್ಲೇ ರೈಟರ್ಸ್ ಕನ್ನಡ ಇಂಡಸ್ಟ್ರಿ ತುಂಬ ಕಮ್ಮಿ ಇದ್ದಾರೆ. ಆದರೆ ಇವಾಗ ಬರ್ತಾ ಇರುವಂಥ ಯೂತ್ಸ್ಗಳಲ್ಲಿ ಅದು ಕಾಣ್ತಾ ಇದೆ. ಅದರಲ್ಲಿ ರಾಘವೇಂದ್ರ ನಾಯಕ್ ಅವರು ಒಬ್ಬರು ತುಂಬ ಚೆನ್ನಾಗಿ ಅವರು ವರ್ಕ್ ಮಾಡ್ತಾರೆ. ಆಮೇಲೆ ತುಂಬ ವರ್ಲ್ಡ್ ಸಿನಿಮಾಗಳನ್ನು ನೋಡಿ ಅದಾದ ಸುಮಾರು ಬುಕ್ಗಳನ್ನು ಓದಿ
ಒಂದು ರೈಟಿಂಗ್ ಸ್ಟ್ರೆಂತ್ನ ಅವರು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಅದು ಮೋಸ್ಟ್ಲಿ ಮಾರಿಗೋಲ್ಡ್ ಮೂಲಕ ಮತ್ತೆ ಜನಗಳಿಗೆ ಒಂದು ಗೊತ್ತಾಗುತ್ತೆ. ರಘು ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಇನ್ನೊಬ್ಬ ಡೈರೆಕ್ಟ್ರಿಗೆ ಸಿನಿಮಾ ಕೊಡೋದು ತುಂಬ ಒಂದು ಚಾಲೆಂಜಿಂಗ್ ಆದಂಥ ಕೆಲಸ. ಯಾಕೆಂದರೆ ನಾನು ಜೆಂಟಲ್ಮೆನ್ ಮೂಲಕ ನಾನು ಪ್ರೊಡ್ಯೂಸ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿರುವಂಥ ಜಡೇಶ್ ಜೆಂಟಲ್ಮೆನ್ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ನಮಗೆ ಎಲ್ಲ ಗೊತ್ತಿರುತ್ತೆ, ಎಲ್ಲ ವಿಷಯಗಳು ಗೊತ್ತಿರುತ್ತೆ, ಸ್ಟೋರಿ ಸ್ಕ್ರೀನ್ ಪ್ಲೇ ನಾಳೆ ಶೂಟಿಂಗ್ ಹೋದರೆ ಹೇಗಿರುತ್ತೆ ಏನಿರುತ್ತೆ ಹೇಗೆಲ್ಲ ಡೈರೆಕ್ಟರ್ ತೆಗಿತಾರೆ ನಾವೆಷ್ಟು ಅವ್ರು ತೆಗಿತಾ ಇರಬೇಕಪ್ಪ ಅಂತಂದ್ರು ನಾವೆಷ್ಟು ಕಂಟ್ರೋಲ್ಡ್ ಆಗಿರಬೇಕು. ಯಾಕೆಂದರೆ ಎಷ್ಟೋ ಸತಿ ನಾವೇ ಡೈರೆಕ್ಟರ್ ಆಗಿರೋದ್ರಿಂದ ಒಂದೊಂದು ಸತಿ ಅವ್ರು ಇಟ್ಟಿರೋ ಶಾರ್ಟ್ಸ್ ಇರ್ಬೋದು, ಇಲ್ಲ ಅವ್ರು ತೆಗೆದಿರೋದೇನೋ ಇರ್ಬೋದು, ಏನೋ ಇನ್ನೂ ಚೆನ್ನಾಗಿ ಮಾಡ್ಬೋದನ್ನು ಅಂತ ಅನಿಸ್ಬೋದು. ಆ ಥರದ್ದನ್ನೆಲ್ಲ ವಿಷಯಗಳನ್ನು ಕಂಟ್ರೋಲ್ ಮಾಡಿಕೊಂಡು, ಮತ್ತು ಇನ್ನೊಂದು ಬೆನಿಫಿಟ್ ಏನಂತಂದರೆ ಡೈರೆಕ್ಟ್ರಿಗೆ ಅವರೇ ಡೈರೆಕ್ಟರ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಇಂಪ್ರೂವೇಷನ್ಗೂ ಹೆಲ್ಪ್ ಆಗುತ್ತೆ, ಎರಡೂ ಇರುತ್ತೆ ಅಲ್ಲಿ. ಅದನ್ನು ರಾಘು ಅವರು ಮತ್ತು ರಘು ಸರ್ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನಿಸ್ತಾ ಇದೆ. ನಾನು ಟ್ರೇಲರು ಕೆಲವು ಬಿಟ್ಸ್ಗಳನ್ನು ಕೆಲವುದನ್ನೆಲ್ಲ ನೋಡಿದ್ದೀನಿ. ಇವತ್ತಿನ ಥ್ರಿಲ್ಲರ್ ಸಿನಿಮಾಗಳಿಗೆ ಕಾಂಪಿಟೇಷನ್ ಆಗಿ ತುಂಬ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಬಂದಿದೆ, ಒಳ್ಳೆಯದಾಗಲಿ ಎಲ್ಲರಿಗೂ. ದಿಗಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ದಿಗಂತ್ ಅವರಿಗೆ ಆ್ಯಕ್ಚುಲಿ ಸಿನಿಮಾ ಮಾಡಬೇಕಾಗಿತ್ತು. ದಿಗಂತ್ ಅವರು ನಮ್ಮ ಆಫೀಸಿಗೆ ಬಂದಿದ್ದರು, ನಾನು ಒಂದು ಕತೆ ಹೇಳಿದೆ, ಅದೇ ಕತೆ ಲೈನ್ನ ಇನ್ನೊಬ್ರು ಯಾರೋ ಡೈರೆಕ್ಟ್ರು ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ, ಆ ಪ್ರಾಜೆಕ್ಟ್ ಫಸ್ಟ್ ಪ್ರಾಜೆಕ್ಟು ನಮ್ಮಿಬ್ಬರ ಜೊತೇಲಿ ಮಾಡಬೇಕಾಗಿರೋ ಪ್ರಾಜೆಕ್ಟು ಡ್ರಾಪ್ ಆಯಿತು. ಅದಾದಮೇಲೆ ಅವ್ರ ಜೊತೆ ನಾವು ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀವಿ. ತುಂಬ ದೊಡ್ಡ ಸ್ಟ್ರೆಂತು ಇವಾಗ ಸಂಗೀತ ಅವರು, ಡೆಫಿನೆಟಾಗಿ ಬಿಗ್ ಬಾಸಿಂದ ಒಂದು ಒಳ್ಳೆಯ ಫೇಮ್ ಬಂದಿದೆ ಅವ್ರಿಗೆ. ಆ ಫೇಮ್ನ ನಿಜವಾಗ್ಲೂ ಈ ಸಿನಿಮಾ ಬಳಸ್ಕೋಬೇಕು ಅಂತ ನಾನು ನೇರವಾಗಿ ಹೇಳ್ತೀನಿ ಅವ್ರಿಗೆ. ಯಾಕೆಂದರೆ ತುಂಬ ಜನಗಳು ಅವ್ರನ್ನ ಇಷ್ಟಪಟ್ಟಿದ್ದಾರೆ ಬಿಗ್ ಬಾಸಲ್ಲಿ. ಆ ಬಿಗ್ ಬಾಸಲ್ಲಿ ತುಂಬ ಜನ ಅವ್ರನ್ನ ಇಷ್ಟಪಟ್ಟಿರೋದ್ರಿಂದ ಇವಾಗ ಫಸ್ಟ್ ಅವರು ಈ ಸಿನಿಮಾ ಬರ್ತಾ ಇದೆ. ತುಂಬ ಜನಕ್ಕೆ ಥಿಯೇಟ್ರಿಗೆ ಕರೆಸುವಂಥದ್ದು ಡೆಫಿನೆಟಾಗಿ ಸಂಗೀತ ಅವರು ಹೆಲ್ಪ್ ಮಾಡಿ ಈ ಸಿನಿಮಾಗೆ. ಇಂಥ ಸಿನಿಮಾಗಳು ಗೆದ್ದರೆ ಮುಂಬರುವ ಒಳ್ಳೊಳ್ಳೆ ಸಿನಿಮಾಗಳಿಗೂ ಮತ್ತು ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಈ ವೇದಿಕೆ ಮೂಲಕ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ. ಆ್ಯಕ್ಚುಲಿ ಸಹಾಯ ಮಾಡಿ ಆದಷ್ಟು ನಿಮ್ಮ ಬಿಗ್ ಬಾಸ್ ಫೇಮ್ನ ಈ ಸಿನಿಮಾಗೆ ಕೊಡಿ ಅಂತ ನಾನು ನಿಜವಾಗ್ಲೂ ಕೇಳ್ಕೊಳ್ತೀನಿ. ಒಂದು ಸಿನಿಮಾ ಗೆದ್ದರೆ ನಿಜವಾಗ್ಲೂ ಅದರಿಂದ ತುಂಬ ಸಾಕಷ್ಟು ಸಿನಿಮಾಗಳಾಗ್ತವೆ, ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಟೆಕ್ನಿಷಿಯನ್ಸ್ಗೆ. ಅದರಿಂದ ಇದೊಂದು ಒಳ್ಳೆ ಸಿನಿಮಾ ಆಗಿ ರೂಪಿಕೊಳ್ಳಿ. ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್ನು ನನ್ನ ಜೊತೆ ಕೆಲಸ ಮಾಡಿರೋರೆ. ಚಂದ್ರು ಅವರು ನನ್ನ ಜೊತೆ ಪಟ್ಟೆಯಲ್ಲಿ ಕೆಲಸ ಮಾಡಿದ್ದಾರೆ, ರಘು ಪೆಂಟಂಗಿನಲ್ಲಿ ಬರೆದಿದ್ದಾರೆ. ತುಂಬ ಹತ್ತಿರ ಟೀಮು. ನನ್ನ ಕೈಯಿಂದ ಏನೆಲ್ಲ ಮ್ಯಾಕ್ಸಿಮಮ್ ಸಾಧ್ಯಗಳಿದೆ ಅದನ್ನು ನಿಜವಾಗ್ಲೂ ಈ ಟೀಮಿಗೆ ಸಹಾಯ ಮಾಡ್ತೀನಿ. ಡಿಸ್ಟ್ರಿಬ್ಯೂಷನ್ ವಿಷಯಗಳು ಕೆಲವು ಮಾತುಕತೆ ನಡೀತಿದೆ, ಆದಷ್ಟು ಬೇಗ ಹೇಳ್ತೀವಿ. ಥ್ಯಾಂಕ್ ಯು, ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಯೂಶ್ವಲಿ ಸಿನಿಮಾಟೋಗ್ರಾಫರ್ ಕೆಲಸ ಡೈರೆಕ್ಟರ್ಗಳ ಕಥೆಯನ್ನು ಆಯ್ಕೆ ಮಾಡಿ ಎಲ್ಲ ಆದಮೇಲೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಾದ್ಮೇಲೆ ಕರೀತಾರೆ. ಇಲ್ಲಿ ಸ್ನೇಹಿತನೇ ಡೈರೆಕ್ಟರ್ ಆಗಿದ್ದರಿಂದ ಸ್ಕ್ರ್ಯಾಚಿಂದ ಇದ್ದೀನಿ ಜೊತೆಯಲ್ಲಿ, ಕತೆ ಇಂಚಿಂಚಿ ಗೊತ್ತಿರೋದ್ರಿಂದ. ಜೊತೆಗೆ ಇದು ನನಗೆ ತುಂಬ ಹೊಸ ಜಾನರ್ ಸಿನಿಮಾ, ಯೂಶ್ವಲ್ ಆಗಿ ಈ ಥರದ್ದು ಥ್ರಿಲ್ಲರ್ ಜಾನರ್ ಸಿನಿಮಾಗಳು ಮಾಡಿಲ್ಲ. ಅದರಿಂದ ಸ್ವಲ್ಪ ವಿಷುವಲ್ ಪ್ಯಾಟರ್ನ್ ಬೇರೆ ಥರ ಮಾಡ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿ. ಜೊತೆಗೆ ನನ್ನ ಜೊತೆಯಲ್ಲಿ ಗುಣವಂತ ಸಿನಿಮಾ ಡೈರೆಕ್ಟರಾಗಿ ಸರ್ ಇದ್ದರು, ಈ ಸಲ ನಿರ್ಮಾಪಕರಾಗಿದ್ದಾರೆ. ಅವ್ರ ಡೈರೆಕ್ಟರ್ ನನ್ನ ಸಿನಿಮಾಟೋಗ್ರಾಫರ್ ಆಗಿದ್ದಾರೆ ಸಿನಿಮಾಗೆ. ಹಂಗಾಗಿ ಮತ್ತೆ ಅವ್ರಿಗೆ ಗೊತ್ತು, ಆಲ್ರೆಡಿ ಅವ್ರು ಡೈರೆಕ್ಟರ್ ಆಗಿದ್ದರಿಂದ ಸಿನಿಮಾಗೆ ಏನೆಲ್ಲ ಬೇಕು ವಿಷಯನ್ನು ಇದಕ್ಕೆ ಅಂದರೆ ಎಕ್ವಿಪ್ಮೆಂಟ್ಸು ಎಲ್ಲ ಯಾವುದಕ್ಕೂ ಕೊರತೆ ಇದೆ ನೀಟಾಗಿ ಮಾಡಿಕೊಟ್ರು. ಓವರಾಲ್ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ತಲುಪಿಸ್ಬೇಕಾದ್ರೆ.